ನಾಳೆ 31ನೇ ತಾರೀಕು ಮನಸ್ಸು ಮಲ್ಲಿಗೆ ರಿಲೀಸ್ ಆಗ್ತಾ ಇದೆ. ಸುಮಾರು 150 ಥಿಯೇಟರ್ಗಳಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ವಿಶೇಷ ಅಂದರೆ ಈ ಚಿತ್ರ ನಾರ್ತ್ ಇಂಡಿಯಾ ಆ ಭಾಗದಲ್ಲಿ ಸುಮಾರು 3 ಥಿಯೇಟರ್ಗಳಿಲ್ಲ. ಇದೇ ಮೊದಲನೇ ಕನ್ನಡ ಚಿತ್ರ ಅಂತ ಹೇಳಿ ಎಸ್ ನಾರಾಯಣ ಅವರು ಡೈರೆಕ್ಟ್ ಇದ್ದಾರೆ. ಆಮೇಲೆ ಒರಿಜಿನಲ್ ಅಂದರೆ ಸೈರಾಟ್ ಅನ್ನೋ ಮರಾಠಿ ಚಿತ್ರದಲ್ಲಿ ಅಂತ ಒಂದು ಒಳ್ಳೆ ಲವ್ ಸ್ಟೋರಿ ಒಂದು ಯುವ ಪ್ರೇಮಿಗಳ ಒಂದು ಕಥೆ. ಆ ಹುಡುಗ ಬಂದು ಸತ್ಯಪ್ರಕಾಶ್ ಅವ್ರ ಮೇಲೆ ಅಂದರೆ ಒಬ್ಬ ನಮ್ಮ ಕನ್ನಡ ಚಿತ್ರದಲ್ಲಿ ತೆಲುಗು ತಮಿಳು ಮಲಯಾಳಂ ಎಲ್ಲ ಭಾಷೆಯಲ್ಲೂ ಸುಮಾರು 300 ಚಿತ್ರಗಳು ಮಾಡಿದಂಥ ಕಳನಾಯಕ ಅವ್ರ ಮಗ ತುಂಬ ಚೆನ್ನಾಗಿ ನಾಳೆ ಬಿಡುಗಡೆ ಆಗ್ತಾ ಇದೆ. ನೋಡಬೇಕು ಚಿತ್ರ ಪ್ರೇಮಿಗಳು ಯಾವ ರೀತಿ ಇದನ್ನು ಸ್ವೀಕರಿಸ್ತಾರೆ. ಕನ್ನಡ ನಾಡಿನ ಪ್ರಖ್ಯಾತ ಕಂಪನಿಗಳಲ್ಲಿ ಒಂದಾದ ರಾಕ್ಲೈನ್ ಪ್ರೊಡಕ್ಷನ್ನಲ್ಲಿ ಒಂದು ಅತ್ಯುತ್ತಮ ಪ್ರೇಮ ಕಥೆ ಮೂಡಿ ಬಂದಿದೆ. ನಾನು ನೋಡಿದಾಗ ಅತ್ಯಂತ ಖುಷಿಪಟ್ಟೆ. ಚಿತ್ರ ಮುಗಿಸಿ ಮನೆಗೆ ಹೋದಾಗ 2 ದಿವಸ ಆದ್ರೂ ನನ್ನ ತಲೆಯೊಳಗೆ ಗುಂಗೋಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಚೆನ್ನಾಗಿತ್ತು. ಅದು ಕರ್ನಾಟಕದಾದ್ಯಂತ ನಾಳೆ ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ಕಾತರರಾಗಿ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲೂ ಚಿತ್ರನ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಈ ಪ್ರಕರಣ ಕೇಳಿ ಮಾಡಿ. ನಮಸ್ಕಾರ.